ಚಿಕ್ಕೋಡಿ ಪಟ್ಟಣದ ಮಹಾವೀರ ನಗರದ ಗಜಾನನ ಮಹಾರಾಜ ಸೇವಾ ಸಮಿತಿ ವತಿಯಿಂದ ಸೇಗಾವ ನಿವಾಸಿ ಶ್ರೀ ಗಜಾನನ ಮಹಾರಾಜರ 144ನೇ ಪ್ರಕಟ ದಿನ ಕಾರ್ಯಕ್ರಮವನ್ನು ಅತಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ಕಳೆದ 6 ವರ್ಷಗಳಿಂದ ಗಜಾನನ ಮಹಾರಾಜರ ಪ್ರಕಟ ದಿನವನ್ನು ಆಚರಿಸುತ್ತಿರುವ ಸೇವಾ ಸಮಿತಿ ವತಿಯಿಂದ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು. ಬೆಳಿಗ್ಗೆ 8 ಗಂಟೆಗೆ ಶ್ರೀ ಗಜಾನನ ಮಹಾರಾಜರ ಮೂರ್ತಿಗೆ ರುದ್ರಾಭಿಷೇಕ ನಡೆಯಿತು. ನಂತರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ, ನೈವೇದ್ಯ ಅರ್ಪಣೆ ನಡೆಯಿತು. 9 ಗಂಟೆಗೆ ಶ್ರೀ ಗಜಾನನ ವಿಜಯ ಗ್ರಂಥ ಪಾರಾಯಣ ಸಾಮೂಹಿಕವಾಗಿ ನಡೆಯಿತು. ಪಾರಾಯಣದಲ್ಲಿ ಮಹಾವೀರ ನಗರ, ಬಸವೇಶ್ವರ ನಗರ, ಆರ್ಕೆ ಕಾಲೋನಿ ಸೇರಿದಂತೆ ವಿವಿಧೆಡೆಯಿಂದ ಅಪಾರ ಸಂಖ್ಯೆಯಲ್ಲಿ ಮಹಿಳೆಯರು ಪಾಲ್ಗೊಂಡಿದ್ದರು. ಮಧ್ಯಾಹ್ನ ನಡೆದ ಮಹಾಪ್ರಸಾದದ ಸಂದರ್ಭದಲ್ಲಿ ಚಿಕ್ಕೋಡಿ ಹಾಗೂ ಸುತ್ತಮುತ್ತಲಿನ ಸದ್ಭಕ್ತರು ಪಾಲ್ಗೊಂಡು ಮಹಾಪ್ರಸಾದ ಸವಿದು ಶ್ರೀಗಳ ಆಶೀರ್ವಾದ ಪಡೆದುಕೊಂಡು ಪುನೀತರಾದರು. ಈ ಸಂದರ್ಭದಲ್ಲಿ ಶ್ರೀ ಗಜಾನನ ಮಹಾರಾಜ ಸೇವಾ ಸಮಿತಿಯ ಅಧ್ಯಕ್ಷರಾದ ಮಹಾಂತೇಶ್ ಬೆನ್ನಳ್ಳಿ, ಉಪಾಧ್ಯಕ್ಷರಾದ ಮೋಹನ್ ಸಿಂಗ್ ನಿಂಬಾಳ್ಕರ್ ದೇಸಾಯಿ, ಕಾರ್ಯದರ್ಶಿಗಳಾದ ರಾಜ್ಕುಮಾರ್ ತೆಂಗಿನಕಾಯಿ, ಸದಸ್ಯರಾದ ಜಗದೀಶ್ ಕುರುಡೇಕರ್, ಸುನೀಲ್ ಶಿತೋಳೆ, ಉತ್ತಮ್ ಶಿಂದೆ, ರಾಜೇಶ್ ಶೇಟ್, ನಾಗರಾಜ್ ರಾಯ್ಕರ್, ರವೀಂದ್ರ ಚಿಕ್ಕೋಡಿ, ಪ್ರವೀಣ್ ಪಾಟೀಲ್, ಸಾಕ್ಷಿ ಬೆನ್ನಳ್ಳಿ, ಪುಷ್ಪಾ ಶಿಂದೆ, ಶೋಭಾ ಕುರುಡೇಕರ್ ಸೇರಿದಂತೆ ಮುಂತಾದವರು ಮುಂದಾಳತ್ವ ವಹಿಸಿಕೊಂಡಿದ್ದರು. ಕಾರ್ಯಕ್ರಮದಲ್ಲಿ ಚಿಕ್ಕೋಡಿಯ ಮಹಾವೀರ ನಗರ ಸೇರಿದಂತೆ ಸುತ್ತಮುತ್ತಲಿನ ಸದ್ಭಕ್ತರು 100 ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಸಂತ ಕಥಾ ಐಕಸಾ ಏಕ ವಿಧಾನ ಕೋಳಿ ಸಹೋದೆ ನಿಸ್ಸಂಶಯ ಕಾಲಿ ಕಸ ಮಂದಿರ ಕಾಮ ಕರಿದ ಶಿಖರಾವರ ಐತಿ ಭೋಗ ಗೇರ ಈ ಸಮುದಾಯ ಪಡಲ ಕಾಲಿ ಗಣಿವ ದಡಾವರ ತೋ ಪಡತಾ ಲೋಕಾನಿ ಪಾಂಡ್ಯ.